ಸಂಸದ ಡಿ ಕೆ ಸುರೇಶ್ ಅವರ ಹೇಳಿಕೆ ಏನಿದೆ ಅಲ್ಲ, ಅಂದ್ರೆ ರಾಷ್ಟ್ರ ವಿಭಜನೆಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದೇಶ ವಿಭಜನೆ ಮಾಡೋದು ಕಾಂಗ್ರೆಸ್ನ ಸಂಸ್ಕೃತಿ, ಈಗಾಗಲೇ ದೇಶವನ್ನ ಮೂರು ವಿಭಾಗ ಮಾಡಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಸಂಸದ ಬಿ ವೈ ರಾಘವೇಂದ್ರ ಆರೋಪವನ್ನ ಮಾಡಿದ್ದಾರೆ. ರಾಜಕೀಯ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಇಂತಹ ಹೇಳಿಕೆಯನ್ನು ಕೊಡೋದು ಸರಿಯಲ್ಲ ಅಂತ. ಸೊ ಸಂಸದ ಡಿ ಕೆ ಸುರೇಶ್ ಅವರ ಹೇಳಿಕೆ ಏನಿದೆಯಲ್ಲ, ದೇಶ ವಿಭಜನೆಯ ಸ್ಟೇಟ್ಮೆಂಟ್ ವಿಚಾರವಾಗಿ ಮಾತನಾಡಿದರು. ದೇಶ ವಿಭಜನೆ ಮಾಡೋದು ಕಾಂಗ್ರೆಸ್ನ ಸಂಸ್ಕೃತಿನೇ, ಅದು ಈಗಾಗಲೇ ದೇಶವನ್ನು ಮೂರು ವಿಭಾಗ ಮಾಡಿದ್ದಾರೆ ಅಂಥೇಳಿ ಶಿವಮೊಗ್ಗದಲ್ಲಿ ಸಂಸದ ಬಿ ವೈ ರಾಘವೇಂದ್ರ ಈ ರೀತಿಯಾಗಿ ಆರೋಪವನ್ನು ಮಾಡಿದರು. ರಾಜ್ಯ ರಾಜಕೀಯ ನಾಯಕರು ಹೇಳಿಕೆಯನ್ನು ಈ ರೀತಿಯಾಗಿ ಕೊಡ್ತಾನೆ ಬರ್ತಾ ಇದ್ದಾರೆ ಅಂಥೇಳಿ. ಒಂದೇನು ಅಂದರೆ, ನಮ್ಮ ಕಾಂಗ್ರೆಸ್ಸಿನ ಒಂದು ಮತದಿಂದನೂ ಕೂಡ ಇವತ್ತು ದೇಶ ಮೂರು ಭಾಗವಾಗಿ ವಿಂಗಡಣೆ ಮಾಡಾಯಿತು. ಇನ್ನೂ ಕೂಡ ಅದನ್ನೇ ಮಾಡ್ಕೊತ ಮಾತಾಡೋಂಥದ್ದು ಇವತ್ತು ಕಾಂಗ್ರೆಸ್ಸಿನ ಒಂದು ಕಲ್ಚರ್ ಅದು. ಹಾಗಾಗಿ ಮೊನ್ನೆ ಕೊಟ್ಟಿದ್ದು ಮೂರು ತಿಂಗಳಿಗೆ ಒಂದು ಆಯವ್ಯಯ ಕೊಟ್ಟಿದ್ದು, ಲೇಖನ ಕೊಟ್ಟಿರೋದು. ಹಾಗಾಗಿ ಅದೇನು ಪೂರ್ಣವಾದಂಥ ಬಜೆಟ್ ಏನಲ್ಲ. ಮತ್ತೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಮ್ಮ ರಾಜ್ಯಕ್ಕೆ ಏನೇ ಅನ್ಯಾಯ ಆಗಿದೆ ಅಂತೇಳಿ ಸಾಕಷ್ಟು ಬಾರಿ ನಾವು ಹೇಳೋಂಥ ಪ್ರಯತ್ನ ಆಗಿದೆ. ಮತ್ತು ನಮ್ಮ ಸರ್ಕಾರ ಏನೇನು ಕೊಟ್ಟಿದೆ ಅಂತಲೂ ಕೂಡ ನಾವು ಲೆಕ್ಕ ಪತ್ರ ಮುಖಾಂತರ ತಿಳಿಸುವಂಥ ಪ್ರಯತ್ನ ಆಗಿದೆ ಇಷ್ಟ. ಆದರೂ ಕೂಡ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿ ಇವತ್ತು ದೇಶ ಹೊಡೆಯುವಂಥ ವಿಚಾರದಲ್ಲಿ ಇವತ್ತೇನು ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ, ಅವ್ರ ಪಕ್ಷದ ಗೌರವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಪಾರ್ಲಿಮೆಂಟಲ್ಲಿ ವಿರೋಧ ಮಾಡಿದ್ದಾರೆ. ಹಾಗಾಗಿ ಅವ್ರ ಪಕ್ಷದಲ್ಲೇ ಈ ರೀತಿಯಂಥ ಭಿನ್ನ ಮಾತುಗಳಿದ್ದಾಗ ಈ ರೀತಿ ಕಾಂಗ್ರೆಸ್ಸಿನ ಮುಖಂಡರು ಅರ್ಥ ಮಾಡ್ಕೊಬೇಕು. ವಿನಂತಿ ಒಂದೇನು ಅಂದರೆ, ನಮ್ಮ ಕಾಂಗ್ರೆಸ್ಸಿನ ಒಂದು ಮತದಿಂದನೂ ಕೂಡ ಇವತ್ತು ದೇಶ ಮೂರು ಭಾಗವಾಗಿ ವಿಂಗಡಣೆ ಮಾಡಾಯಿತು. ಇನ್ನೂ ಕೂಡ ಅದನ್ನೇ ಮಾಡ್ಕೊತ ಮಾತಾಡೋಂಥದ್ದು ಇವತ್ತು ಕಾಂಗ್ರೆಸ್ಸಿನ ಒಂದು ಕಲ್ಚರ್ ಅದು. ಹಾಗಾಗಿ ಮೊನ್ನೆ ಕೊಟ್ಟಿದ್ದು ಮೂರು ತಿಂಗಳಿಗೆ ಒಂದು ಆಯವ್ಯಯ ಕೊಟ್ಟಿದ್ದು, ಲೇಖನ ಕೊಟ್ಟಿರೋದು. ಹಾಗಾಗಿ ಅದೇನು ಪೂರ್ಣವಾದಂಥ ಬಜೆಟ್ ಏನಲ್ಲ. ಮತ್ತೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಮ್ಮ ರಾಜ್ಯಕ್ಕೆ ಏನೇ ಅನ್ಯಾಯ ಆಗಿದೆ ಅಂತೇಳಿ ಸಾಕಷ್ಟು ಬಾರಿ ನಾವು ಹೇಳೋಂಥ ಪ್ರಯತ್ನ ಆಗಿದೆ. ಮತ್ತು ನಮ್ಮ ಸರ್ಕಾರ ಏನೇನು ಕೊಟ್ಟಿದೆ ಅಂತಲೂ ಕೂಡ ನಾವು ಲೆಕ್ಕ ಪತ್ರ ಮುಖಾಂತರ ತಿಳಿಸುವಂಥ ಪ್ರಯತ್ನ ಆಗಿದೆ ಇಷ್ಟ. ಆದರೂ ಕೂಡ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿ ಇವತ್ತು ದೇಶ ಹೊಡೆಯುವಂಥ ವಿಚಾರದಲ್ಲಿ ಇವತ್ತೇನು ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ, ಅವ್ರ ಪಕ್ಷದ ಗೌರವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಪಾರ್ಲಿಮೆಂಟಲ್ಲಿ ವಿರೋಧ ಮಾಡಿದ್ದಾರೆ. ಹಾಗಾಗಿ ಅವ್ರ ಪಕ್ಷದಲ್ಲೇ ಈ ರೀತಿಯಂಥ ಭಿನ್ನ ಮಾತುಗಳಿದ್ದಾಗ ಈ ರೀತಿ ಕಾಂಗ್ರೆಸ್ಸಿನ ಮುಖಂಡರು ಅರ್ಥ ಮಾಡ್ಕೊಬೇಕು. ವಿನಂತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.